ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸುವಿನೊಂದಿಗೆ ನಡೆಯುವುದು ತುಂಬಾ ಸಂತೋಷವಾಗಿದೆ ಅಲ್ವಾ? ಅವರು ನಮ್ಮನ್ನು ಆಶೀರ್ವದಿಸುತ್ತಲೇ ಇರ್ತಾರೆ. ನೋಡ್ರಿ, ಇಸ್ರಾಯೇಲ್ ದೇಶ ಅವರ ಆಶೀರ್ವಾದಕ್ಕೆ ಸಾಕ್ಷಿಯಾಗಿದೆ. 60% ಮರುಭೂಮಿಯಾಗಿರುವ ಈ ದೇಶದಲ್ಲಿ ದೇವರು ಈ ದಿನ ಒಂದು ಸಮೃದ್ಧಿಯಾದ ದೇಶವಾಗಿ ಆಶೀರ್ವದಿಸಿ ಇಟ್ಟಿದ್ದಾನೆ. ಅದಕ್ಕೆ ಒಂದು ಕಾರಣ ಇಲ್ಲಿ ಹರಿತಾ ಇರುವ ಯೋರ್ದಾನ್ ನದಿ. ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಯೋರ್ದಾನ್ ನದಿ. ಈ ನದಿ ದೇವರು ಈ ದೇಶಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ವಿಮೋಚನ ಕಾಂಡ 23:25 ದೇವರೊಂದು ಮಾತು ಕೊಡುತ್ತಾರೆ. ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ಅನ್ನಪಾನಗಳನ್ನು ದೇವರು ಆಶೀರ್ವದಿಸಿ ರೋಗವನ್ನು ನಮ್ಮಿಂದ ನೀಗಿಸುತ್ತಾನಂತೆ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ರೋಗ ಬಲಹೀನ ಕಷ್ಟಪಡ್ತಾ ಇದ್ದೀರಾ? ಏಸು ಅದನ್ನು ತೆಗೆದು ಬಿಡುತ್ತಾನೆ. ನೀವು ಕುಡಿಯುವ ನೀರನ್ನ ತಿನ್ನುವ ಅನ್ನವನ್ನ ಆಶೀರ್ವದಿಸುತ್ತಾನೆ. ಈ ಕುಡಿಯುವ ನೀರು ಆಹಾರದ ಮೂಲಕ ಹಲವು ರೋಗಗಳು ಹರಡಿಬಿಡುತ್ತದೆ. ಅದನ್ನು ಕರ್ತನು ಆಶೀರ್ವದಿಸಿ ಆ ನೋವು ಬಲಹೀನತೆ ತಾಕದಂತೆ ಅದರ ಮೂಲಕ ನಿಮ್ಮನ್ನು ಸ್ವಸ್ಥಪಡಿಸಿ ಹರ್ಷಗೊಳಿಸ್ತೇನೆ ಅಂತೇಳಿ ಮಾತು ಕೊಡುತ್ತಾನೆ. ನಂಬಿರಿ, ಅದರಿಂದ ನೀವು ನೀರು ಕುಡಿದ್ರೂ ಕೂಡ ಪ್ರಾರ್ಥನೆ ಮಾಡಿ ಕುಡೀರಿ. ತಿನ್ನುವಾಗಲೂ ಪ್ರಾರ್ಥನೆ ಮಾಡಿ ಊಟ ಮಾಡಿರಿ. ಕರ್ತನದನ್ನು ಆಶೀರ್ವದಿಸುವಾಗ ರೋಗವೆಲ್ಲ ನೀಗಿ ಆರೋಗ್ಯವಾಗಿ ಇರ್ತೀರಿ. ದೇವರೇ, ನಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವಾತನೇ, ಒಂದೊಂದು ದಿನವೂ ನಾವು ಕುಡಿಯುವ ನೀರನ್ನು ಅನ್ನವನ್ನು ಆಶೀರ್ವದಿಸಿ ಕೊಡಿರಿ. ರೋಗವನ್ನು ನಿಮ್ಮಿಂದ ತೊಲಗಿಸುತ್ತೇನಂತೆ ಹೇಳಿದ್ದೀರಿ. ಯೇಸುವಿನ ನಾಮದಲ್ಲಿ ಸಕಲ ವ್ಯಾಧಿಗಳು ಬಲಹೀನತೆಗಳು ಅಗಲಿ ಹೋಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.